ಸಮಸ್ತ ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಎಷ್ಟೇ ನಿರ್ಬಂಧಿಸಿದರೂ ನಿಲ್ಲದ ಸಂಚಾರ. ಖುದ್ದು ಅಖಾಡಕ್ಕಿಳಿದ ಡಿವೈಎಸ್ಪಿ ರಘುಕುಮಾರ್. ರೋಟರಿ ವೃತ್ತದಲ್ಲಿ ಪ್ರತಿ ವಾಹನಗಳ ತಪಾಸಣೆ. ರಾಜ್ಯ ಬಲಿಜ ಸಂಘದಿಂದ ಆರೋಗ್ಯ ಇಲಾಖೆಯ ಕಾರ್ಯಕ್ಕೆ ನೆರವು. ಆರೋಗ್ಯವರ್ಧಕ ಸಲಕರಣೆ ನೀಡಿ ನೆರವಿಗೆ ಮುಂದಾದ ಬಲಿಜ ಸಂಘ. ಆರೋಗ್ಯ ಇಲಾಖೆಯ ಹೊರಗುತ್ತಿಗೆ ನೌಕರರಿಗೂ ಬಂತು ಆಹಾರದ ಕಿಟ್. ಮಾನವೀಯ ಕೆಲಸಕ್ಕೆ ದಕ್ಕಿದ ಮಾನ್ಯತೆ. ಸಂತಸದ ನಗೆ ಬೀರಿದ ಹೊರಗುತ್ತಿಗೆ ನೌಕರರು. ವೀರಶೈವ ಸಮಾಜದಿಂದ ಹಂಚಿಕೆಯಾದ ಆಹಾರ ಧಾನ್ಯಗಳ ಕಿಟ್. ನಿರ್ಲಕ್ಷಿತ ವರ್ಗಗಳಿಗೆ ಸಹಾಯ ಹಸ್ತ ನೀಡಿ ಮಾನವೀಯತೆ ಮೆರೆದ ಸಮಾಜ ಬಾಂಧವರು. ಸಮಾಜ ಬಾಂಧವರಿಂದ ಕಾರಿಗನೂರು ಅಲೆಮಾರಿಗಳಿಗೆ ಆಹಾರ ಧಾನ್ಯಗಳ ಕಿಟ್ ವಿತರಣೆ. ನೆರವು ನೀಡಿದ್ದಕ್ಕೆ ಧನ್ಯವಾದ ಅರ್ಪಿಸಿದ ಅಲೆಮಾರಿ ಕುಟುಂಬಗಳು. ಗೌಳಿ ಸಮಾಜದ ಯುವಕರಿಂದ ದಿನಸಿ ಕಿಟ್ ವಿತರಣೆ. ಸಹಾಯ ಹಸ್ತಕ್ಕೆ ಅಭಿನಂದಿಸಿದ ಫಲಾನುಭವಿಗಳು. ಲಾಕ್ಡೌನ್ ಹಿನ್ನೆಲೆ ಪ್ರವಾಸಿಗರಿಲ್ಲದೆ ಬಣಗುಟ್ಟಿದ ಹಂಪೆ. ಆಹಾರವಿಲ್ಲದೆ ಪರಿತಪಿಸುತ್ತಿರುವ ವಾನರ ಸೇನೆ. ಮೂಕ ಪ್ರಾಣಿಗಳ ಹಸಿವು ನೀಗಿಸಿದ ಅರ್ಹಂ ಗೆಳೆಯರ ಬಳಗ. ಇದೀಗ ವಾರ್ತೆಗಳ ವಿವರ. ಅವಳಿ ಜಿಲ್ಲೆಗಳಲ್ಲಿ ಜೂನ್ 14ರವರೆಗೆ ಲಾಕ್ಡೌನ್ ಇದ್ದರೂ ಸಹ ಜನರ ಸಂಚಾರ ಮಾತ್ರ ಕಾಣ ಸಿಗುತ್ತಿದೆ. ಈ ಹಿನ್ನೆಲೆ ಲಾಕ್ಡೌನ್ ಕಠಿಣ ನಿರ್ಬಂಧ ಮುಂದುವರೆಸಲು ಸಜ್ಜಾದಂತಹ ಪೊಲೀಸ್ ಪಡೆ ನಗರದ ಬಹುತೇಕ ವೃತ್ತಗಳು ಮತ್ತು ಮುಖ್ಯ ರಸ್ತೆಗಳಲ್ಲಿ ಬಿಗಿ ಕ್ರಮಕ್ಕೆ ಮುಂದಾಗಿದೆ. ದಿನಸಿ ತರಕಾರಿ ಹಣ್ಣು ಹಾಲು ಸೇರಿದಂತೆ ಅಗತ್ಯ ವಸ್ತುಗಳ ಯಾವುದೇ ಅಂಗಡಿ ಮುಂಗಟ್ಟುಗಳು ಇಲ್ಲದಿದ್ದರೂ ಕೂಡ ಸಾರ್ವಜನಿಕರು ಮಾತ್ರ ಸುಖ ಸುಮ್ಮನೆ ಕುಂಟು ನೆಪಗಳನ್ನು ಹೇಳಿಕೊಂಡು ತಿರುಗಾಡುತ್ತಿರುವುದನ್ನು ಗಮನಿಸಿದ ಡಿವೈಎಸ್ಪಿ ರಘುಕುಮಾರ್ ರವರು ಸ್ವತಃ ತಾವೇ ಫೀಲ್ಡ್ಗಿಳಿದು ಬಿಗಿ ಕ್ರಮಕ್ಕೆ ಮುಂದಾಗಿದ್ದಾರೆ. ಕೋವಿಡ್ ಕಾರ್ಯಕ್ಕೆ ನಿಯುಕ್ತಿಗೊಂಡ ಕೆಲಸಗಾರರನ್ನ ಬಿಟ್ಟು ಉಳಿದಂತೆ ಅನೇಕರು ಅನೇಕ ಕಾರಣಗಳನ್ನು ಹೇಳುತ್ತಲೇ ಸುಖ ಸುಮ್ಮನೆ ತಿರುಗುತ್ತಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಬಿಗಿ ಕ್ರಮಕ್ಕೆ ಮುಂದಾಗಿದ್ದಾರೆ. ದ್ವಿಚಕ್ರ ವಾಹನ ಸವಾರರು ಸೇರಿದಂತೆ ಅನಗತ್ಯವಾಗಿ ತಿರುಗುವವರನ್ನ ವಶಕ್ಕೆ ಪಡೆದು ವಾಹನಗಳನ್ನು ಜಪ್ತು ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಮಹಾಮಾರಿ ಕೊರೋನಾ ಬಹುತೇಕ ನಿಯಂತ್ರಣಕ್ಕೆ ಬರುವ ಲಕ್ಷಣಗಳು ಗೋಚರಿಸುತ್ತಿದ್ದು ಈವರೆಗೂ ಮೂರಂಕಿಯಲ್ಲಿರುತ್ತಿದ್ದ ಸೋಂಕಿತರ ಸಂಖ್ಯೆ ಇದೀಗ ಎರಡು ಅಂಕಿಗೆ ತಲುಪಿದ್ದರೂ ಕಳೆದ 4-5 ದಿನಗಳಿಂದ ಹೊಸಪೇಟೆಯಲ್ಲಿಯೇ ಸೋಂಕಿತರ ಸಂಖ್ಯೆ ಹೆಚ್ಚಿರುವುದು ಸಹ ಒಂದು ರೀತಿಯ ಆತಂಕಕ್ಕೆ ಕಾರಣವಾಗಿತ್ತು. ಆದರೆ ಇದೀಗ ಒಟ್ಟು ಸಕ್ರಿಯ ಪ್ರಕರಣಗಳೇ 760 ಆಗಿ ಅವಿಭಾಜಿತ ಬಳ್ಳಾರಿ ಜಿಲ್ಲೆಯ ಪ್ರಕರಣಗಳೇ 4343 ಇರುವುದು ಒಂದು ಹಂತದಲ್ಲಿ ನೆಮ್ಮದಿ ನೀಡಿದ್ದರೂ ಅನ್ಲಾಕ್ ಪ್ರಕ್ರಿಯೆ ಈ ಸಂಖ್ಯೆ ವೃದ್ಧಿಯಾಗಲು ಕಾರಣವಾಗದಿದ್ದರೆ ಸಾಕು. ಈ ಸ್ಥಿತಿ ಮುಂದುವರಿಸುವ ಕಾರಣ ಕಠಿಣ ನಿರ್ಬಂಧಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಖುದ್ದು ಡಿವೈಎಸ್ಪಿ ರಘುಕುಮಾರ್ ಮತ್ತು ಹಿರಿಯ ಅಧಿಕಾರಿಗಳು ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ಕೊರೋನಾ ಸಂಖ್ಯೆ ಇಳಿಕೆಗೆ ಎಲ್ಲ ಇಲಾಖೆಗಳ ಜೊತೆ ಪೊಲೀಸ್ ಇಲಾಖೆ ಶತ ಪ್ರಯತ್ನ ಮಾಡುತ್ತಿದೆ. ವ್ಯಕ್ತಿಗತ ನೆರವು ನೀಡುವ ಕಾರ್ಯ ಒಂದೆಡೆಯಾದರೆ ಒಂದು ಸಂಸ್ಥೆಯಾಗಿ ಕೊರೋನಾ ಮಹಾಮಾರಿಯ ಎರಡನೇ ಅಲೆಯಲ್ಲಿ ಉಂಟಾದ ಭಾರೀ ಹೊಡೆತಕ್ಕೆ ನೆರವು ನೀಡುವುದು ನಿಜಕ್ಕೂ ಅಭಿನಂದನೀಯ ಕಾರ್ಯ. ಹೀಗೆ ಫ್ರಂಟ್ಲೈನ್ ವಾರಿಯರ್ಸ್ಗಳಿಗೆ ಆರೋಗ್ಯವರ್ಧಕ ಮಾತ್ರೆಗಳು ಸೇರಿದಂತೆ ಅಗತ್ಯ ಆರೋಗ್ಯ ಸುರಕ್ಷಾ ಪರಿಕರಗಳನ್ನು ವಿತರಿಸಲು ಮುಂದಾದ ಅಖಿಲ ಕರ್ನಾಟಕ ಬಲಿಜ ಮಹಾಸಭಾ ಆರೋಗ್ಯ ಇಲಾಖೆಯ ಕೊರೋನಾ ನಿಯಂತ್ರಣ ಕಾರ್ಯಕ್ಕೆ ಸಾಥ್ ನೀಡಿದೆ. ಬಳ್ಳಾರಿ ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಕೊರೋನಾ ಫ್ರಂಟ್ಲೈನ್ ವಾರಿಯರ್ಸ್ಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಸೇರಿದಂತೆ ಪೌರಕಾರ್ಮಿಕರಿಗೆ ಆರೋಗ್ಯವರ್ಧಕ ಮಾತ್ರೆಗಳು, ಮಾಸ್ಕ್, ಸ್ಯಾನಿಟೈಸರ್ ಸೇರಿದಂತೆ ಆರೋಗ್ಯ ಸೇವೆಗೆ ಪೂರಕ ಪರಿಕರಗಳನ್ನು ಬಲಿಜ ಮಹಾಸಭಾ ದೀಪಂ ಫೌಂಡೇಶನ್ ಸಹಯೋಗದಲ್ಲಿ ನೀಡುತ್ತಿದ್ದು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿಯೂ ಆರೋಗ್ಯ ಪರಿಕರಗಳನ್ನು ಹಂಚಿಕೆ ಮಾಡಲಾಯಿತು. ಸಮಾಜದ ರಾಜ್ಯ ಕಾರ್ಯದರ್ಶಿ ಜಗದೀಶ್ ಪರಿಕರಗಳನ್ನು ಹೊಸಪೇಟೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಭಾಸ್ಕರ್ ಮೂಲಕವಾಗಿ ಹಂಚಿಕೆ ಮಾಡಿದರು. ಇನ್ನು ಕೊರೋನಾ ಮಹಾಮಾರಿಯ ಈ ಸಂದರ್ಭದಲ್ಲಿ ಆರೋಗ್ಯವರ್ಧಕ ಮಾತ್ರೆಗಳು ಮತ್ತು ಆರೋಗ್ಯ ರಕ್ಷಕ ಪರಿಕರಗಳನ್ನು ಆರೋಗ್ಯ ಇಲಾಖೆಗೆ ಹಸ್ತಾಂತರಿಸಿರುವುದು ಕೊರೋನಾ ನಿಯಂತ್ರಣಕ್ಕೆ ಶ್ರಮಿಸಲು ಆರೋಗ್ಯ ಇಲಾಖೆಗೆ ಮತ್ತಷ್ಟು ಉತ್ತೇಜನ ನೀಡಿದಂತಾಗಿದೆ ಎಂದು ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ.
ಇನ್ನು ಸಾಮಾಜಿಕ ಕಳಕಳಿಯಿಂದ ಈ ಕಾರ್ಯವನ್ನು ಮಾಡಲಾಗುತ್ತಿದೆ ಎಂದು ಸಮಾಜದ ಗಣ್ಯರು ತಮ್ಮ ಅಭಿಪ್ರಾಯ ಹಂಚಿಕೊಂಡು ತಮ್ಮ ಸಂತಸವನ್ನು ವಿಜಯನಗರ ವಾಹಿನಿಯೊಂದಿಗೆ ವ್ಯಕ್ತಪಡಿಸಿದರು. ಇವತ್ತು ಕರ್ನಾಟಕ ಪ್ರದೇಶ ಬಲಿಜ ಸಂಘ ಹಾಗೂ ದೀಪಂ ಇನಿಷಿಯೇಟಿವ್ ಈ ಎರಡು ಸಂಸ್ಥೆಗಳು ಇವತ್ತು ನಾವು ಬಳ್ಳಾರಿ ಜಿಲ್ಲೆಯನ್ನು ಇವತ್ತು ಆಯ್ದುಕೊಂಡು ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದೇವೆ. ನಾವು ಬೆಳಗ್ಗೆ ಬಳ್ಳಾರಿ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಕೂಡ ಒಂದು ಆಕ್ಸಿಜನ್ ಕಾನ್ಸಂಟ್ರೇಟರ್ ಅನ್ನು ಕೊಟ್ಟಿದ್ದೇವೆ, ಇಮ್ಯುನಿಟಿ ಬೂಸ್ಟರ್ ಮೆಡಿಸಿನ್ಸ್ ಅನ್ನು ಕೊಟ್ಟಿದ್ದೇವೆ. ಮುಖ್ಯವಾಗಿ ಅತಿ ಮುಖ್ಯವಾಗಿ ಮಕ್ಕಳಿಗೆ ಈಗ ಯಾವುದೇ ರೀತಿಯಾದಂಥ ವ್ಯಾಕ್ಸಿನ್ಸ್ ಇಲ್ಲ. ಆ ವ್ಯಾಕ್ಸಿನ್ಸ್ ಇಲ್ಲದೆ ಇರೋದ್ರಿಂದ ಅವರಿಗೆ ಮಲ್ಟಿ ವಿಟಮಿನ್ ಸಿರಪ್ಸ್ ಮಾತ್ರನೇ ಈಗ ಅವರನ್ನು ಉಳಿಸಲಿಕ್ಕೆ ಸಾಧ್ಯ. ಅಂಥ ಮಲ್ಟಿ ವಿಟಮಿನ್ ಸಿರಪ್ಸು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ವಿಟಮಿನ್ ಸಿರಪ್ಸ್ ಆಗಿರ್ಬೋದು, ಮಾಸ್ಕ್ಸ್ ಆಗಿರ್ಬೋದು, ಸ್ಯಾನಿಟೈಸರ್ಸ್ ಆಗಿರ್ಬೋದು, ಈ ಎಲ್ಲ ಸಲಕರಣೆಗಳನ್ನು ನಾವು ಕೇವಲ ಬಳ್ಳಾರಿ ಕ್ಷೇತ್ರದಲ್ಲ ಇಡೀ ರಾಜ್ಯಾದ್ಯಂತ ಪ್ರತಿ ತಾಲೂಕಿಗೂ ಕೂಡ ನಾವೇ ಖುದ್ದು ಹೋಗಿ ಈ ಸಲಕರಣೆಗಳನ್ನು ಕೊಟ್ಟು ಬರ್ತಾ ಇದ್ದೇವೆ. ನಾವು ಈಗಾಗಲೇ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕುಗಳು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳನ್ನು ಮುಗಿಸಿದ್ದೇವೆ. ಇವತ್ತು ನಾವು ಬಳ್ಳಾರಿ ಜಿಲ್ಲೆಗೆ ಬಂದಿದ್ದೇವೆ. ಮುಂದೆ ನಮ್ಮ ಕಾರ್ಯತಂತ್ರ ನಮ್ಮ ಮೈಸೂರು ಜಿಲ್ಲೆ ಆಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು, ಈ ಕೋವಿಡ್ ಮಹಾಮಾರಿ ಎಲ್ಲೆಲ್ಲಿ ತುಂಬ ಅಫೆಕ್ಟ್ ಆಗಿದೆ ಎಲ್ಲ ಕ್ಷೇತ್ರಗಳಿಗೂ ಕೂಡ ನಾವು ಸಂಚರಿಸಿ ನಮ್ಮ ಕೈಲಾದಂತಹ ಅಳಿಲು ಸೇವೆಯನ್ನು ನಾವು ಮುಂದುವರಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇವತ್ತು ಕರ್ನಾಟಕ ಪ್ರದೇಶ ಬಲಿಜ ಸಮಾಜ ನಮ್ಮೊಂದಿಗಿದೆ. ತುಂಬ ಒಂದು ಸಂತೋಷಕರವಾದಂತಹ ವಿಷಯ ನಮಗೆ, ಏಕೆಂದರೆ ಇಲಾಖೆ ಭಾಳಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೆ. ಹಿಂದಿನ ಅಲೆಗೆ ಕಂಪೇರ್ ಮಾಡಿದಾಗ ಈ ಅಲೆ ಇನ್ನೂ ಹೆಚ್ಚಿನ ತೀವ್ರತೆಯಿಂದ ಇತ್ತು, ಅತಿ ಹೆಚ್ಚು ಸಾವು ನೋವುಗಳನ್ನು ನಮ್ಮ ಸಮಾಜದಲ್ಲಿ ಉಂಟು ಮಾಡಿದೆ. ಇಂಥ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯನ್ನು ಆರೋಗ್ಯ ಇಲಾಖೆಗೆ ಜೊತೆಗೆ ಇನ್ನು ಬೇರೆ ಬೇರೆ ಇಲಾಖೆಗಳು ನಮಗೆಲ್ಲ ಕೈಜೋಡಿಸಿ ಈ ಒಂದು ಸೋಂಕನ್ನು ನಿಯಂತ್ರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ. ನಮ್ಮ ಒಂದು ಮನೋಸ್ಥೈರ್ಯವನ್ನು ಹೆಚ್ಚಿಸಲಿಕ್ಕೆ ಇವತ್ತು ಕರ್ನಾಟಕ ಪ್ರದೇಶ ಬಲಿಜ ಸಮಾಜ ನಮ್ಮ ಜೊತೆ ಕೈಜೋಡಿಸಿದೆ. ಅವರಿಗೆ ವೈಯಕ್ತಿಕವಾಗಿ ಮತ್ತು ಇಲಾಖೆ ಮೂಲಕ ಮತ್ತು ನನ್ನ ಎಲ್ಲ ಸಿಬ್ಬಂದಿಯ ಮೂಲಕ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಏಕೆಂದರೆ ಪ್ರತಿ ಮಾಸ್ಕು ನನ್ನ ಸಿಬ್ಬಂದಿಯ ಒಂದು ಸೋಂಕನ್ನು ತಡೆಗಟ್ಟುತ್ತೆ. ಒಂದು ಮಾಸ್ಕ್ ಧರಿಸೋದ್ರಿಂದ ಆ ಒಂದು ನನ್ನ ಸಿಬ್ಬಂದಿ ಅವತ್ತು ಸೋಂಕಿನಿಂದ ದೂರ ಉಳಿಯುವಂತಹ ಸಂದರ್ಭ ಇದೆ. ಒಬ್ಬ ಸಿಬ್ಬಂದಿ ನನಗೆ ಸೋಂಕಿಗೆ ಒಳಗಪಟ್ಟರೆ ಆ ಒಂದು ಪ್ರದೇಶದ ಸುಮಾರು 10-15 ದಿನದ ಕೆಲಸ ನನಗೆ ನಿಲ್ಲುತ್ತೆ. ಆ ಪ್ರದೇಶದಲ್ಲಿ ಇನ್ನೂ ಹೆಚ್ಚಾಗಿ ಪ್ರಕರಣಗಳು ಹೆಚ್ಚಾಗುವಂಥ ಸಾಧ್ಯತೆಗಳಿರ್ತದೆ. ಸೊ ಅಂಥ ವಿಷಯಗಳನ್ನು ಮನಗೊಂಡು ಇವತ್ತು ಬಲಿಜ ಸಮಾಜದ ಮುಖಂಡರು ಹಿರಿಯರು ಇವತ್ತು ನಮ್ಮ ಇಲಾಖೆಗೆ ನನ್ನ ಕಚೇರಿಗೆ ಬಂದು ತಮ್ಮ ಒಂದು ದಿವ್ಯ ದೃಷ್ಟಿಗಳಿಂದ ಇವತ್ತು ನಮಗೆ ಮಾಸ್ಕ್ಗಳನ್ನು ಕೊಡ್ತಾ ಇದ್ದಾರೆ, ಸ್ಯಾನಿಟೈಸರ್ ಕೊಡ್ತಾ ಇದ್ದಾರೆ. ಸೊ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ತಜ್ಞರು ಮೂರನೇ ಅಲೆಯ ಒಂದು ಸಾಧ್ಯತೆ ಬಗ್ಗೆ ಚರ್ಚೆ ನಡೀತಾ ಇದೆ. ಮೂರನೇ ಅಲೆಯಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ತೊಂದರೆ ಆಗುವಂಥ ಸಾಧ್ಯತೆ ಇದೆ ಅಂತೇಳಿ, ಅದಕ್ಕೆ ಅವರ ಒಂದು ಪ್ರಿಡಿಕ್ಷನ್ ಹೇಗೆ ಅಂತೇಳಿದರೆ, ಸಾಕಷ್ಟು ನಾವು ವ್ಯಾಕ್ಸಿನೇಷನ್ ತೊಗೊಂಡಿರ್ತೇವೆ, ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದೀವಿ. ಅನ್ಪ್ರೊಟೆಕ್ಟೆಡ್ ಗ್ರೂಪ್ ಅಂದರೆ ಮಕ್ಕಳು. ಸೊ ಹಾಗಾಗಿ ಅವರಿಗೆ ಸೋಂಕು ಬರುವಂಥ ಸಾಧ್ಯತೆ ಇದೆ ಅಂಥೇಳಿ ನಾವು ಕೆಲವು ಅನಾಲಿಸಿಸ್ಗಳು ನಡೀತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ಮಕ್ಕಳನ್ನು ಸದೃಢನಾಗಿ ಮಾಡಬೇಕು. ಏಕೆಂದರೆ ಈ ಯಾರು ಆರೋಗ್ಯವಂತ ಶರೀರ ಇರ್ತದೆ ಅಂಥವ್ರಿಗೆ ಈ ಸೋಂಕು ಬರುವಂಥ ಸಾಧ್ಯತೆಗಳು ಕಡಿಮೆ ಇರ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ಆರೋಗ್ಯದ ದೃಷ್ಟಿಯಿಂದ ಮತ್ತು ಅವರ ಒಂದು ಇಮ್ಯುನಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಬೇಕಾಗುವಂಥ ಏನು ಔಷಧಿಗಳಿದೆ ಅದನ್ನು ಕೂಡ ಇವತ್ತು ನಮಗೆ ಈ ಸಮಾಜದವರು ನಮಗೆ ನೀಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಯಾರಿಗೆ ಅಪೌಷ್ಟಿಕತೆ ಇರ್ತದೆ, ಆ ಅಪೌಷ್ಟಿಕತೆ ಇರುವಂಥ ಮಕ್ಕಳಲ್ಲಿ ಈ ಸೋಂಕು ಜಾಸ್ತಿ ಆಗುವಂಥ ಸಾಧ್ಯತೆ ಇರೋದರಿಂದ ಅಂಥ ಮಕ್ಕಳನ್ನು ನಾವು ಐಡೆಂಟಿಫೈ ಮಾಡಿ, ತಾಲೂಕಿನಲ್ಲಿ ಸುಮಾರು 143 ಅಪೌಷ್ಟಿಕ ಮಕ್ಕಳಿದೆ. ಆ ಮಕ್ಕಳ ಆರೈಕೆಗೆ ಇವತ್ತು ಬಾಲಚೈತನ್ಯ ಮಕ್ಕಳ ಆರೈಕೆ ಕೇಂದ್ರ ಅಂಥೇಳಿ ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ. ಸೊ ಆ ಕೇಂದ್ರದಲ್ಲಿ ನುರಿತ ವೈದ್ಯರು, ಇಲಾಖೆಗಳು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲ ಸಿಬ್ಬಂದಿಗಳು ಆ ಮಕ್ಕಳನ್ನು ಸದೃಢನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಸೊ ಆ ಪ್ರಯತ್ನದಲ್ಲಿ ಕರ್ನಾಟಕ ಪ್ರದೇಶ ಬಲಿಜ ಸಮಾಜದವರು ಕೂಡ ಆ ಮಕ್ಕಳಿಗೆ ಅನುಕೂಲ ಆಗಲಿ ಅಂಥೇಳಿ ಈ ಥರದ ಒಂದು ಔಷಧಿಗಳಿರ್ಬೋದು, ಮಕ್ಕಳಿಗೆ ಮಲ್ಟಿವಿಟಮಿನ್ ಸಿರಪ್ಸ್ ಇರ್ಬೋದು ಅದನ್ನು ಕೊಡ್ತಾ ಇದ್ದಾರೆ. ಆ ಎಲ್ಲ ಅವರು ಕೊಟ್ಟಿರುವಂತಹ
ಎಲ್ಲ ಔಷಧಿಗಳನ್ನು ಮತ್ತು ಮಾತ್ರೆಗಳನ್ನು ಆ ಮಕ್ಕಳಿಗೆ ಕೊಟ್ಟು ಅವರನ್ನ ಅತ್ಯಂತ ಬೇಗ ಈ ಅಪೌಷ್ಟಿಕತೆಯಿಂದ ದೂರ ಮಾಡಲಿಕ್ಕೆ ಇಲಾಖೆ ಪ್ರಯತ್ನ ಪಡುತ್ತೆ ಅಂತೇಳಿ ಅವರಿಗೆ ಈ ಮೂಲಕ ಭರವಸೆಯನ್ನು ಕೊಡ್ತೇನೆ. ಕೇಂದ್ರ ಹಾಗೂ ರಾಜ್ಯದ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಕೋವಿಡ್ನ ಕಟ್ಟುನಿಟ್ಟಿನ ಕ್ರಮವನ್ನು ಜಿಲ್ಲಾಡಳಿತ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಆರೋಗ್ಯ ಇಲಾಖೆಗೆ ಸೂಚನೆ ಕೊಟ್ಟು ನಮ್ಮ ಭಾಗದ ಮಾನ್ಯ ಆನಂದ್ ಸಿಂಗ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೊತ್ತು ಸಚಿವರು ಈ ಒಂದು ಇವತ್ತಿನ ದಿವಸ 4 ಡಿಜಿಟ್ಗಿತ್ತಕ್ಕಂತಹ ಒಂದು ಸಂಖ್ಯೆಯನ್ನು 2 ಡಿಜಿಟ್ ನಿನ್ನೆಗೆ 17 ಜನ ಸೋಂಕಿತರ ಪಟ್ಟಿಗೆ ತಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷದಾಯಕ ವಿಚಾರ. ಅಂತೆಯೇ ಇವತ್ತು ಬಲಿಜ ಸಮಾಜದಿಂದ ಕರ್ನಾಟಕ ಪ್ರದೇಶ ಬಲಿಜ ಸಂಘದ ಜಗದೀಶ್ ಕಾರ್ಯದರ್ಶಿಗಳು ಹಾಗೂ ಅವರ ಟೀಮ್ ಹಾಗೂ ಪ್ರದೀಪ್ ದೀಪಂ ಅಸೋಸಿಯೇಷನ್ನ ನಮ್ಮ MS ರಾಮಯ್ಯ ಅವರ ಮಗ ಮೊಮ್ಮಗ ಆದಿತ್ಯ ಅವರು ಇಲ್ಲಿಗೆ ಬಂದುಬಿಟ್ಟು ಸಿಟಿ ಬೂಸ್ಟ್ನ ಗುಳಿಗೆಗಳನ್ನು ಮತ್ತು ಸ್ಯಾನಿಟೈಸರ್ಗಳನ್ನು ಮಾಸ್ಕ್ಗಳನ್ನು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಿಗೂ ಕೂಡ ಮತ್ತು ತಾಲೂಕು ಕೇಂದ್ರಗಳಿಗೂ ಕೂಡ ಇವತ್ತು ಎಲ್ಲ ಸಮಾಜದವರಿಗೆ ಅನುಕೂಲವಾಗಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಆಕ್ಸಿಜನ್ ಕನ್ವರ್ಟರನ್ನು ನಾವು ಇವತ್ತು ಆರೋಗ್ಯ ಇಲಾಖೆಗೆ ಹಸ್ತಾಂತರಿಸ್ತಾ ಇದ್ದೀವಿ. 3ನೇ ಅಲೆಯ ಪ್ರಯುಕ್ತ ಮಕ್ಕಳ ಮೇಲೆ ಭಾಳ ಪ್ರಭಾವ ಬೀರ್ತದೆ ಅಂತೇಳಿ ಮುನ್ನೆಚ್ಚರಿಕಾ ಕ್ರಮವಾಗಿ ಆರೋಗ್ಯ ಇಲಾಖೆ ಏನು ಇವತ್ತು ಮಕ್ಕಳ ಆರೋಗ್ಯ ಘಟಕವನ್ನು ಇವತ್ತು ಪ್ರಾರಂಭಿಸಿದೆ. ಈ ಒಂದು ಇದಕ್ಕೆ ನೀವು ಕೊಡ್ರಿ ಅಂತಕ್ಕಂಥ ಮಾತನ್ನು ನನ್ನ ಆರೋಗ್ಯ ಇಲಾಖೆಯ ಸನ್ಮಿತ್ಯ ಧರ್ಮನಗೌಡ ಅವರು ನಮಗೆ ಈ ಒಂದು ಸೂಚನೆ ಮತ್ತು ಅವರ ವಿನಂತಿ ಮೇರೆಗೆ ಇಲ್ಲಿಗೆ ಆಗಮಿಸಿ ಆರೋಗ್ಯ ಇಲಾಖೆಯ ಭಾಸ್ಕರ್ ಸಾಹೇಬರಿಗೆ ಇದನ್ನು ಹಸ್ತಾಂತರಿಸ್ತಾ ಇದ್ದೀವಿ. ಕೊರೋನಾ ಮಹಾಮಾರಿಯ ಈ ಸಂದರ್ಭದಲ್ಲಿ ಅನೇಕರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಮ್ಮ ಕೈಲಾದ ನೆರವು ನೀಡುತ್ತಾ ಮಾನವೀಯತೆ ಮೆರೆಯುತ್ತಿದ್ದಾರೆ. ಆದರೆ ಆರೋಗ್ಯ ಇಲಾಖೆಯಲ್ಲಿ ಹೊರಗುತ್ತಿಗೆ ನೌಕರರಾಗಿ ಖಾಯಂ ನೌಕರರಿಗೆ ದೊರೆತ ಸೌಲಭ್ಯಗಳು ದೊರೆಯದಿದ್ದರೂ ಕೊರೋನಾ ಮಹಾಮಾರಿ ನಿಯಂತ್ರಣಕ್ಕೆ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರನ್ನು ಗುರುತಿಸಿ ಆಹಾರ ಕಿಟ್ ನೀಡಿ ಸಹಕರಿಸಿರುವುದು ನಿಜಕ್ಕೂ ಪ್ರಶಂಸನಾರ್ಹ. ಹೌದು, ಸೇವಾ ಭಾರತಿ ಸ್ನೇಹ ಬಳಗ ಸಂಘಟನೆಗಳ ಕಾರ್ಯಕರ್ತರು ಹೊಸಪೇಟೆ ನಗರದ 100 ಹಾಸಿಗೆ ಆಸ್ಪತ್ರೆ ಹಾಗೂ ಕೋವಿಡ್ ಸೋಂಕಿತರ ಆರೈಕೆ ಕೇಂದ್ರವಾಗಿರುವ ಹಳೆ ಆಸ್ಪತ್ರೆ ಆವರಣದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಆಹಾರದ ಕಿಟ್ಗಳನ್ನು ವಿತರಿಸಿ ಮಾನವೀಯತೆ ಮೆರೆದಿದ್ದಾರೆ. ಅತ್ಯಂತ ಸೇವಾ ತತ್ಪರತೆಯಿಂದ ಕಾರ್ಯನಿರ್ವಹಿಸುವ ಮೂಲಕ ಯಾರಿಗೂ ಕಾಣದ ಸೇವೆಯನ್ನು ಸಲ್ಲಿಸುತ್ತಿರುವ ಹಾಗೂ ವೇತನ ಸೇರಿದಂತೆ ಇತರೆ ಸೌಲಭ್ಯಗಳ ಕೊರತೆಯ ನಡುವೆಯೂ ಕೋವಿಡ್ ಫ್ರಂಟ್ಲೈನ್ ವಾರಿಯರ್ಸ್ಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಹೊರಗುತ್ತಿಗೆ ನೌಕರರನ್ನು ಗುರುತಿಸಿ ಸಹಾಯ ಹಸ್ತ ನೀಡಿರುವುದು ಖುಷಿಯ ಸಂಗತಿ. ಅಂತೆಯೇ ರಾಜ್ಯ ಸರ್ಕಾರಿ ನೌಕರರ ಸಂಘದ ರೇವಣ ಸಿದ್ದಪ್ಪ, ಡಾಕ್ಟರ್ ಸಲೀಂ, ಡಾಕ್ಟರ್ ಸೋಮಶೇಖರ್ ಹಾಗೂ ದಿನೇಶ್ ಮೋಹನ್ ಹಾಜರಿದ್ದು ಕಿಟ್ಗಳನ್ನು ವಿತರಿಸಿ ತಮ್ಮ ಅನಿಸಿಕೆಯನ್ನು ವಿಜಯನಗರ ವಾಹಿನಿಯೊಂದಿಗೆ ಹಂಚಿಕೊಂಡರು. ಈ ದಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಹೊಸಪೇಟೆಯ ಹೊರಗುತ್ತಿ ನೌಕರರಿಗೆ ಸೇವಾ ಭಾರತಿ ಮತ್ತು ಸ್ನೇಹ ಬಳಗದ ತಂಡದ ವತಿಯಿಂದ ಹಾಗೂ ಪಟೇಲ್ ಸಮಾಜದ ವತಿಯಿಂದ 35 ಜನರಿಗೆ ಆಹಾರದ ಕಿಟ್ಗಳನ್ನು ನೀಡೋ ಕಾರ್ಯಕ್ರಮ ಮಾಡಿಕೊಂಡಿದ್ದೀವಿ. ಇಲ್ಲಿರ್ತಕ್ಕಂಥ ಎಲ್ಲ ಡಿ ಗ್ರೂಪ್ ನೌಕರರಿಗೆ ಕಿಟ್ಗಳನ್ನು ವಿತರಣೆ ಡಾಕ್ಟರ್ ಸಲೀಂ ಸಾರ್ ಅವರ ನೇತೃತ್ವದಲ್ಲಿ ನೀಡಿದ್ದೀವಿ. ಹಾಗೆ ದಿನೇಶ್ ಪಟೇಲ್, ಮೋಹನ್ ಪಟೇಲ್, ಸರಸ್ವತಿ ಸೀಟು ಕೂಡ ಇಲ್ಲಿದ್ದಾರೆ. ಈಗ ಇಲ್ಲಿ ನೀಡಿದ ನಂತರ ಮತ್ತೆ ಮಕ್ಕಳ MCH ಹಾಸ್ಪಿಟ್ಲಲ್ಲಿ ಇನ್ನುಳಿದ ನೌಕರರಿದ್ದಾರೆ, ಅಲ್ಲಿ ಕೂಡ ಕಿಟ್ ವಿತರಣೆಯನ್ನು ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದು ಸಣ್ಣ ಸಹಾಯ. ಅವರು ನಿರಂತರವಾಗಿ ಕೋವಿಡ್ ರೋಗಿಗಳ ಜೊತೆ ಸಂಪರ್ಕ ಹೊಂದಿ ಕಳೆದ 4-5 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಳೆದ 2-3 ತಿಂಗಳಿಂದ ಬಡ್ಜೆಟ್ಟಿನ ಅನಾನುಕೂಲದಿಂದ ಸ್ಯಾಲ್ರಿ ಕೂಡ ಆಗಿಲ್ಲ. ಆದ್ದರಿಂದ ನೌಕರರಿಗೆ ಕಳೆದ ವರ್ಷ ಕೂಡ ನಾವು ವಿತರಣೆ ಮಾಡಿದ್ವಿ, ಅದೇ ರೀತಿ ಕೂಡ ಈ ವರ್ಷನೂ ಕೂಡ ವಿತರಣೆ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮದು ಒಂದು ಸಣ್ಣ ಸಹಾಯ ಅಂತ ತಿಳ್ಕೊಂಡು ಇದನ್ನು ಅವರೆಲ್ಲ ಮನಪೂರ್ವಕವಾಗಿ ಸ್ವೀಕರಿಸಿದ್ದಕ್ಕೆ ಅವರಿಗೆಲ್ಲ ಧನ್ಯವಾದಗಳು. ಹಾಗೆ ನಮ್ಮ ಈ ಕರೆಗೆ ನಮ್ಮ ಡಾಕ್ಟರ್ ಸಲೀಂ ಸರ್ ಅವರು, ಸರತ ಜೊತೆ ನರ್ಸಿಂಗ್ ಆಫೀಸರ್ ಕೂಡ, ಆಮೇಲೆ ದಿನೇಶ್ ಅವರು ಕೂಡ ಇರೋದ್ರಿಂದ ನಮಗೆ ಇವರೆಲ್ಲ ಸ್ವೀಕಾರ ಮಾಡೋದಕ್ಕೆ ಧನ್ಯವಾದಗಳು. ಸ್ನೇಹ ಬಳಗ ಹಾಗೂ ದಿನೇಶ್ ಮತ್ತು ನಮ್ಮ ಮೋಹನ್ ಜಿ ಅವರು ನಮ್ಮ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಆಹಾರ ಧಾನ್ಯಗಳನ್ನು ಕೊಟ್ಟಿದ್ದಕ್ಕಾಗಿ ಆಸ್ಪತ್ರೆ ಪರವಾಗಿ, ನಿಮ್ಮ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ನಾನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು.
ದುಡಿಯುವ ವರ್ಗಕ್ಕೆ ಕೆಲಸವಿಲ್ಲ, ತಿನ್ನಲು ಅನ್ನ ಸಿಗುತ್ತಿಲ್ಲ, ಕೊರೋನಾ ಕೊಂಚ ನಿಯಂತ್ರಣದಲ್ಲಿದೆ, ಅನ್ಲಾಕ್ ಬಗ್ಗೆ ಚಿಂತನೆಗಳು ನಡೆದಿವೆ. ಆದರೆ ಲಾಕ್ಡೌನ್ ಹಿನ್ನೆಲೆ ಆಟೋ ಚಾಲಕರು, ಅಡುಗೆಯವರು, ಪೂಜಾ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡವರ ಪಾಡು ಹೇಳತೀರದು. ಅಂತೆಯೇ ಎಂಥವರ ನೆರವಿಗೆ ಮುಂದಾದ ಹೊಸಪೇಟೆ ವೀರಶೈವ ಸಮಾಜ ಬಾಂಧವರು ಅಗತ್ಯ ಆಹಾರ ಧಾನ್ಯಗಳಿರುವ ಕಿಟ್ ವಿತರಿಸಿ ಹೃದಯ ವೈಶಾಲ್ಯತೆ ಮೆರೆದಿದ್ದಾರೆ. ಹೊಸಪೇಟೆಯ ಕೊಟ್ಟೂರು ಸ್ವಾಮಿ ಮಠದಲ್ಲಿ ದಿನಾಂಕ 10ರಂದು 100 ಜನ ಕೊರೋನಾ ಮಾರ್ಗಸೂಚಿ ಅನ್ವಯ ಸೇರಿಕೊಂಡಿದ್ದರು. ಅದು ಬಡವರು, ಆಟೋ ಚಾಲಕರು, ಅಡುಗೆಯವರು ಹಾಗೂ ಪೂಜಾ ಕೈಂಕರ್ಯಗಳನ್ನು ಮಾಡುವವರು. ಇಂತಹ ವರ್ಗದವರನ್ನ ಹುಡುಕಿ ಅವರಿಗೆ ಕೊರೋನಾ ಮಹಾಮಾರಿಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಮ್ಮ ಪುಟ್ಟ ಸಹಾಯ ಮಾಡೋಣ ಎಂದು ಸಂಕಲ್ಪಿಸಿದ ವೀರಶೈವ ಸಮಾಜ ದೈನಂದಿನ ಅಡುಗೆಗೆ ಬೇಕಾಗುವ ಪರಿಕರಗಳ ಕಿಟ್ ನೀಡುವ ಕಾರ್ಯಕ್ರಮ ಏರ್ಪಡಿಸಿತ್ತು. ಯಾರನ್ನೂ ಬೇಡಲಾಗದೆ, ಹಸಿವನ್ನು ಸಹಿಸಲಾಗದೆ ಇರುವ ಈ ವರ್ಗದ ಜನರಿಗೆ ಸಹಾಯ ಮಾಡುವ ಮೂಲಕ ಹೊಸಪೇಟೆ ವೀರಶೈವ ಸಮಾಜದ ಮುಖಂಡರು ಕಿಟ್ಗಳನ್ನ ವಿತರಿಸಿ ತಮ್ಮ ಅನಿಸಿಕೆ ಹಂಚಿಕೊಂಡರು. ಜಾತಿ ವರ್ಗಗಳ ಚೌಕಟ್ಟನ್ನ ಮೀರಿ ಸರ್ವ ಧರ್ಮ ಸಮನ್ವಯಕ್ಕೆ ಸಾಕ್ಷಿಯಾಗಿರುವ ಕೊಟ್ಟೂರು ಸ್ವಾಮಿ ಮಠದ ಪರಂಪರೆಯನ್ನು ಸಮಾಜ ಬಾಂಧವರು ಕೂಡ ಮೈಗೂಡಿಸಿಕೊಂಡು ಮಾನವೀಯತೆಯ ಮೌಲ್ಯವನ್ನ ಎತ್ತಿ ಹಿಡಿದಿದ್ದಾರೆ. ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷ ಶರಣಯ್ಯ ಸ್ವಾಮಿ, ಸಾಲಿ ಸಿದ್ದಯ್ಯ ಸ್ವಾಮಿ, ಕಾರ್ಯದರ್ಶಿ ರವಿಶಂಕರ್ ಈ ಕುರಿತು ವಿವರಿಸಿದರು. ಈ ದಿನ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಡಬೇಕಾಗಿರೋ ಸಂದರ್ಭ, ಭಾರತ ದೇಶದಲ್ಲಿ ಕೊರೋನಾ ಅತಿ ಹೆಚ್ಚಾಯಿತು. ಭಾರತ ದೇಶ ಒಂದೇ ಅಲ್ಲ, ಇಡೀ ವಿಶ್ವದಲ್ಲಿ ಕೊರೋನಾ ಹಾವಳಿ ಜಾಸ್ತಿಯಾಗಿ ಎಲ್ಲ ಮಾನವರು ಭಾಳ ತೊಂದರೆಗೊಳಪಟ್ಟಿದ್ದಾರೆ. ಅದರಲ್ಲೂ ಎರಡನೇ ಅಲೆ ಭಾರತದಲ್ಲಿ ಅತಿ ಹೆಚ್ಚು ಹಾವಳಿ ಮಾಡಿತು. ಅನಿವಾರ್ಯ ಕಾರಣದಿಂದ ಸರ್ಕಾರಕ್ಕೆ ಬೇರೆ ದಾರಿನೇ ಇರಲಿಲ್ಲ. ಇದಕ್ಕೆ ಬೇರೆ ಔಷಧಿಗಳು ಇಲ್ಲದ ಕಾರಣ ಸರ್ಕಾರ ಲಾಕ್ಡೌನ್ ಮಾಡಬೇಕಾಗಿ ಇಂಥ ಪರಿಸ್ಥಿತಿ ಬಂತು. ಸರ್ಕಾರ ಲಾಕ್ಡೌನ್ ಮಾಡಿದ್ಮೇಲೆ ಸುಮಾರು ದಿವಸ ಕಾರ್ಮಿಕರಿಗೆ, ಕೂಲಿಕಾರರಿಗೆ, ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ, ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ, ಆಮೇಲೆ ಮನೆ ಕೆಲಸ ಮಾಡ್ತಕ್ಕಂಥವರಿಗೆ, ಸೊ ಅವರು ದೈನಂದಿನ ಜೀವನಕ್ಕೆ ಭಾಳ ತೊಂದರೆ ಆಯಿತು. ಹಾಗಾಗಿ ನಮ್ಮ ಸಮಾಜದ ಹಿರಿಯರೆಲ್ಲ ಸೇರಿ ಆರ್ಥಿಕವಾಗಿ ಹಿಂದುಳಿದವರಿಗೆ, ಇವರಿಗೆ ನಾವು ಏನಾದರೂ ಫುಡ್ ಕಿಟ್ ವಿತರಣೆ ಮಾಡಬೇಕು ಅಂತೇಳಿ ಅವ್ರ ಜೊತೆಗೆ ನಮ್ಮ ವೀರಶಿವ ಲಿಂಗಾಯತ ಸಮಾಜ ಅವರ ಕಷ್ಟ ನೋವುಗಳಿಗೆ ಅವ್ರ ಜೊತೆಗೆ ಸ್ಪಂದಿಸಬೇಕೆಂದು ಮತ್ತು ಅವರಿಗೆ ಆತ್ಮಸ್ಥೈರ್ಯ ಕೊಡಬೇಕು ಅಂತೇಳಿ ಸಮಾಜ ಅವರಿಗೆ ಈ ಅಳಿಲು ಸೇವೆಯನ್ನು ಕೊಡ್ತಾ ಇದೆ. ನಿಜವಾಗಿ ಇದು ಒಳ್ಳೆಯ ಕಾರ್ಯಕ್ರಮ. ಯಾಕಂದರೆ ನಮ್ಮ ಭಾರತ ಸರ್ಕಾರ, ನಾವು ಮೊನ್ನೆ ಸನ್ಮಾನ್ಯ ಈ ಪ್ರಧಾನಮಂತ್ರಿಗಳು 80 ಕೋಟಿ ಜನಕ್ಕೆ ಆಹಾರ ನವಂಬರ್ ತಿಂಗಳವರೆಗೆ ಪಡಿತರ ಚೀಟಿನ ಎಲ್ಲ ಉಚಿತ ಕೊಡ್ತೀವಿ ಅಂತ ಕೂಡ ಆದೇಶ ಮಾಡ್ಯಾರ. ಅದೇ ರೀತಿಯಾಗಿ ಇಡೀ ನಮ್ಮ ಇಂಡಿಯಾಕ್ಕೆ ಕೊರೋನಾ ಲಸಿಕೆನ ಪ್ರತಿಯೊಬ್ಬರಿಗೂ 18 ವರ್ಷ ಮೇಲ್ಪಟ್ಟಿದ್ದಾರೆ ಎಲ್ಲರಿಗೂ ಲಸಿಕೆ ಕೊಡೋಕೆ ಕೂಡ ಆದೇಶ ಮಾಡ್ಯಾರ. ನಾವೀಗ ಕೊರೋನಾ ಲಸಿಕೆ ಹಾಕ್ಸೋದು ಕೂಡ ಹಿಂದೆ ನಾವು 3-4 ಸಾವಿರ ಜನಕ್ಕೆ ಹಾಕ್ಸೀವಿ. ಈಗ ಲಸಿಕೆ ಕೊರತೆಯಿಂದ ಸ್ವಲ್ಪ ಬಂದಿಲ್ಲ. ಅದು 18ನೇ ತಾರೀಕು ಸರ್ಕಾರದಿಂದ ಬಿಡುಗಡೆ ಆಗ್ತದೆ. ಬಿಡುಗಡೆ ಆದಮೇಲೆ 18 ವರ್ಷ ಮೇಲ್ಪಟ್ಟಿದ್ದವರಿಗೆ ಎಲ್ಲರಿಗೂ ನಾವು ಕೊಟ್ಟಸ್ವಾಮಿ ಕಲ್ಯಾಣ ಕೇಂದ್ರ ಹಾಗೂ ಹೊಸಪೇಟೆ ವೀರಶೈವ ಸಮಾಜದಿಂದ ಈ ಹೊಸಪೇಟೆ ಕೊಟ್ಟಸ್ವಾಮಿ ಮಠದಲ್ಲಿ ಲಸಿಕೆ ಹಾಕೋ ಕಾರ್ಯಕ್ರಮ ನಾವು ಹಮ್ಮಿಕೊಂತೀವಿ. ತಾವೆಲ್ಲರೂ ಇದರಲ್ಲಿ ಭಾಗವಹಿಸಿ ಇದಕ್ಕೆ ಸಹಕರಿಸ್ಬೇಕಂತೇಳಿ ಮತ್ತೊಮ್ಮೆ ತಮ್ಮೆಲ್ಲ ವಿನಂತಿ ಮಾಡ್ತಾ, ಇಂದು ನಮ್ಮ ಶ್ರೀ ಕೊಟ್ಟೂರು ಸ್ವಾಮಿ ಮಠದಲ್ಲಿ ನಾವು ಆಹಾರ ವಿತರಣೆ ಮಾಡಲು, ಆಹಾರ ಕಿಟ್ಟನ್ನು ವಿತರಣೆ ಮಾಡಲು ನಿರ್ಧರಿಸಿ ನಮ್ಮ ಹೊಸಪೇಟೆಯ ನಮ್ಮ ಅಣ್ಣ ತಮ್ಮದಂಥ ಆಟೋ ಚಾಲಕರು ಮತ್ತು ಎಲೆಕ್ಟ್ರೀಷನ್ನು ಮತ್ತು ಅಡುಗೆ ಭಟ್ರು ಎಷ್ಟೋ 2 ತಿಂಗಳಿಂದ ಕೆಲಸ ಇಲ್ಲದಂಗೆ, ಅವರು ಕೆಲಸ ಮಾಡ್ತೀನಿ ಅಂದರೂ ಕೆಲಸ ಇಲ್ಲದಂಗೆ ಇರತಕ್ಕಂಥ ಕಾರಣದಿಂದ ನಾವು ಒಂದು ನಿರ್ಧರಿಸಿ ನಮ್ಮ ಸಮಾಜದವರು ಎಲ್ಲರೂ ನಾವು ನಿರ್ಧಾರ ಮಾಡಿ ಅವ್ರಿಗೆ ಆಹಾರ ಕಿಟ್ಕೊಂಡು ಕೊಡಬೇಕಂತ ನಿರ್ಧರಿಸಿ ಇವತ್ತು ನಮ್ಮ ಮಠದಲ್ಲಿ ಎಲ್ಲರನ್ನೂ ಸೇರಿಸಿ 180 ಕಿಟ್ಗಳನ್ನ ಕೊಡೋಕ್ಕೆ ಕೊಟ್ಟಿದ್ದೀವಿ. ಇದೇ ರೀತಿ ನಮಗೂ ದೇವರು ಧೈರ್ಯ ಕೊಡಲಿ ಮತ್ತು ಅವ್ರಿಗೂ ಈ ಕೆಟ್ಟ ಕಾಲ ಬಂದು ಅವರು ಎಲ್ಲರೂ ಕಷ್ಟಪಟ್ಟು ದುಡಿಯಂಥ ಕೈಗಳವರೆಲ್ಲ, ಅವ್ರು ಯಾರೂ ಬೇಡದವರಲ್ಲ. ಏನಂದರೆ ಈ ಕರೋನಾ ಬಂದು ಇಂಥ ಸಂದರ್ಭ ಅವ್ರಿಗೆ ತಂದೈತೆ, ಆ ಸಂದರ್ಭ ನೋಡಿ ನಾವು ಮಾಡಿದ್ದೀವಿ. ಅವರು ಬೇರೆ ಯಾರಲ್ಲ, ನಮ್ಮ ಅಣ್ಣ ತಮ್ಮಂದರು ನಮ್ಮ ಮನೆ ಬಂದು ಅವ್ರ ಅಣ್ಣನ ಮನೆಗೆ ಅವರು ತಗೊಂಡೋಗಂಥ ಹಕ್ಕಿದೆ, ಅವ್ರು ತಗೊಂಡೋಗ್ತಿದ್ದಾರೆ ಅಂತ ಹೇಳ್ತಾ ನನ್ನ 2 ಮಾತುಗಳು ಮುಗಿಸ್ತೀನಿ. ಕಾರಿಗನೂರು ಪ್ರದೇಶದಲ್ಲಿ ವಾಸವಾಗಿರುವ ಅಲೆಮಾರಿ ಹಕ್ಕಿಪಿಕ್ಕಿ ಜನಾಂಗಕ್ಕೆ ಲಾಕ್ಡೌನ್ ಭಾರಿ ಹೊಡೆತ ನೀಡಿದೆ.
ಕೇವಲ ಭಿಕ್ಷೆ ಬೇಡಿ ಬಯಲಾಟ ಸೇರಿದಂತೆ ತಮ್ಮಲ್ಲಿನ ಕಲೆಯನ್ನು ಪ್ರದರ್ಶನ ಮಾಡುತ್ತಾ ಬಂದಂತಹ ಅಲ್ಪ ಸ್ವಲ್ಪ ಬಿಡಿಗಾಸಿನಲ್ಲಿ ಬದುಕು ತಳ್ಳುತ್ತಿದ್ದವರ ಪಾಡು ಹೇಳತೀರದಾಗಿದೆ. ಇಂತಹ ಹಕ್ಕಿಪಿಕ್ಕಿ ಜನಾಂಗದ ನೆರವಿಗೆ ಮುಂದಾದ ದಾನಿಗಳು ಸಹಾಯ ಹಸ್ತ ಚಾಚಿದ್ದಾರೆ. ಹೌದು, ಒಂದೆಡೆಯಿಂದ ಮತ್ತೊಂದೆಡೆ ತಿರುಗುವುದೇ ನಮ್ಮ ಬದುಕು. ಕಲಾ ಪ್ರದರ್ಶನ ಮಾಡುವುದು, ಭಿಕ್ಷೆ ಬೇಡುವುದು, ಸಣ್ಣ ಪುಟ್ಟ ವ್ಯಾಪಾರ ಆದರೂ ಸಮುದಾಯದ ಪರಂಪರೆಯನ್ನ ಹೇಳುವ ಮೂಲಕ ನಮ್ಮ ಅಸ್ತಿತ್ವವನ್ನು ನಾವು ಉಳಿಸಿಕೊಂಡಿದ್ದೇವೆ. ಆದರೆ ಕೊರೋನಾ ಸಂಕಷ್ಟ ನಮ್ಮ ಬದುಕನ್ನ ದುಸ್ತರವಾಗಿಸಿದೆ ಎಂಬುದು ಅಲೆಮಾರಿ ಹಕ್ಕಿಪಿಕ್ಕಿ ಜನಾಂಗದ ಅಳಲು. ಇಂತಹ ಸಂದರ್ಭದಲ್ಲಿ ಅನೇಕರು ಅನೇಕ ಹಂತಗಳಲ್ಲಿ ಸಹಾಯ ಹಸ್ತಕ್ಕೆ ಮುಂದಾಗಿದ್ದಾರೆ. ಸದ್ಯ ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ಕಂಗಾಲಾಗಿ ಕಾರಿಗನೂರಿನಲ್ಲಿ ವಾಸವಾಗಿರುವ ಅಲೆಮಾರಿ ಹಕ್ಕಿಪಿಕ್ಕಿ ಜನಾಂಗಕ್ಕೆ ಯುವ ದಾನಿಗಳಾದ ಚೈತ್ರ, ಅನೂಪ್ ಶಿವಾನಂದ್, ರೇಖಾ ಜೈನ್ರವರ ತಂಡ ದಿನಸಿ ಪರಿಕರಗಳನ್ನು ನೀಡಿ ತಮ್ಮ ಸಹಾಯ ಹಸ್ತ ಚಾಚಿದೆ. ಈ ಕಾರ್ಯಕ್ರಮಕ್ಕೆ ಹೊಸಪೇಟೆ ಗ್ರಾಮೀಣ ಪೊಲೀಸ್ ಠಾಣೆಯ ಎಸ್ಐ ಶ್ರೀನಿವಾಸ್ ಮೇಟಿಯವರಿಂದ ಚಾಲನೆ ನೀಡಲಾಯಿತು. ನಂತರ ಮಾತನಾಡಿದ ಶ್ರೀನಿವಾಸ್ ಮೇಟಿಯವರು, ದಾನಿಗಳು ಮುಂದೆ ಬಂದು ಈ ರೀತಿಯ ಸಂಕಷ್ಟದ ಜೀವಿಗಳಿಗೆ ನೆರವಾಗುವ ಮೂಲಕ ಮಾನವೀಯತೆ ಮೆರೆಯಬೇಕಾಗಿರುವುದು ಹಿಂದೆಂದಿಗಿಂತಲೂ ಇಂದು ಅತಿ ಮುಖ್ಯವಾಗಿದ್ದು ಸಹಾಯ ಹಸ್ತ ಚಾಚಿದ ಯುವ ದಾನಿಗಳ ಕಾರ್ಯವನ್ನು ಶ್ಲಾಘಿಸಿದರು. ಕಾರಿಗನೂರು ಗ್ರಾಮದ ಅಲೆಮಾರಿ ಅಕ್ಕಿಪಿಕ್ಕಿ ಜನಾಂಗದ ಅವರು ಈ ಕೊರೋನಾ ಒಂದು ಮಾರಿಯಿಂದ ಭಾಳ ಬಳಲಿದ್ದಾರೆ, ಭಾಳ ತೊಂದರೆಗೀಡಾಗಿದ್ದಾರೆ. ಈ ತೊಂದರೆಯನ್ನು ಮನಗೊಂಡು ಜೈನ ಸಮುದಾಯದ ರೇಖಾ ಜೈನ್ ಅವರು, ಅದೇ ರೀತಿ ಅನೂಪ್ ಅವರು, ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಅನೂಪ್ ಅವರು, ಚೈತ್ರ ಮೇಡಮ್ ಅವರು, ಸಣ್ಣ ಮಾರಿಯಪ್ಪ ಅವರು ಎಲ್ಲರೂ ಕೂಡಿ ಈ ಬಡ ಕುಟುಂಬಗಳಿಗೆ ಒಂದು ಸಹಾಯ ಮಾಡಬೇಕನ್ನೋ ಉದ್ದೇಶದಿಂದ ಅವರಿಗೆ ಅಕ್ಕಿ, ಬಿಸ್ಕಿಟು, ಅದೇ ರೀತಿ ತರಕಾರಿಗಳು, ಹಿಟ್ಟು ತಂದಿದ್ದಾರೆ. ಇದೆಲ್ಲ ಅವರು ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಸದುಪಯೋಗ ಪಡ್ಕೋಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಯಾರಾದರೂ ದಾನಿಗಳು ಸಿಕ್ಕರೂ ಸಹ ಈ ಅಲೆಮಾರಿ ಜನಾಂಗಕ್ಕೆ ಮತ್ತೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಈ ನಮ್ಮ ಜೈನ್ ಸಮುದಾಯ ಆಗಿರ್ಬೋದು, ಅನೂಪ್ ಅವರಾಗಿರ್ಬೋದು ಮಾಡ್ತಾರಂತಕ್ಕಂಥದ್ದು ವಿಶ್ವಾಸ ನನಗಿದೆ. ಹೈನುಗಾರಿಕೆಯನ್ನೇ ಮೂಲ ಕಸುಬಾಗಿಸಿಕೊಂಡು ಬದುಕು ನೂಕುತ್ತಿರುವ ಗೌಳಿಗ ಸಮಾಜ ಕೋವಿಡ್ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತನ್ನ ನೆರವಿನ ಹಸ್ತ ನೀಡಿದೆ. ಹೌದು, ಹಸಿದವರಿಗೆ ಅನ್ನದ ಪ್ಯಾಕೆಟ್ ಹಂಚುವ ಮೂಲಕ ಅನ್ನದಾಸೋಹ ಕಾರ್ಯದಲ್ಲಿ ನಿರತರವಾದ ಗೌಳಿಗ ಸಮಾಜ ಬಾಂಧವರು ನೊಂದವರ ನೆರವಿಗೆ ಮುಂದಾಗಿದ್ದಾರೆ. ನಗರದ ಮೇನ್ ಬಜಾರ್ ಕೊಟ್ಟೂರಸ್ವಾಮಿ ಮಠದ ಹತ್ತಿರವಿರುವ ಗೌಳಿ ಸಮಾಜದ ಯುವಕರು ತಮ್ಮ ಆರ್ಥಿಕ ಸಂಪನ್ಮೂಲಗಳ ಚೌಕಟ್ಟಿನಲ್ಲಿ ನಗರದ ಅನೇಕ ಭಾಗಗಳಲ್ಲಿ ಅನ್ನಕ್ಕಾಗಿ ಪರಿತಪಿಸುವ ಜನತೆಗೆ ಆಹಾರದ ಪ್ಯಾಕೆಟ್ಗಳನ್ನು ಸಿದ್ಧಪಡಿಸಿ ಸಮಾಜದ ಮುಖಂಡರ ಸಹಕಾರದೊಂದಿಗೆ ಹಂಚಿಕೆ ಮಾಡುತ್ತಿದ್ದಾರೆ. ಸಮಾಜದ ಅಧ್ಯಕ್ಷ ಗೌಳಿ ಯಲ್ಲಪ್ಪ ಹಾಗೂ ಗೌಳಿ ವಿವಿಧ ಉದ್ದೇಶ ಸೌಹಾರ್ದ ಸಹಕಾರಿ ಅಧ್ಯಕ್ಷ ಗೌಳಿ ರುದ್ರಪ್ಪ ಸೇರಿದಂತೆ ಗೌಳಿ ಯುವಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೊರೋನಾ ಮಹಾಮಾರಿಯ ಈ ಸಂದಿಗ್ಧ ಸಂದರ್ಭದಲ್ಲಿ ತಮ್ಮ ಅಳಿಲು ಸೇವೆ ಸಲ್ಲಿಸಿದರು. ಪ್ರತಿಯೊಬ್ಬರೂ ತಮ್ಮ ಕೈಲಾದ ಸಹಾಯವನ್ನು ಮಾಡುವ ಮೂಲಕ ಕೊರೋನಾ ಮಹಾಮಾರಿಯ ಈ ಸಂದರ್ಭದಲ್ಲಿ ಸಾಮಾಜಿಕ ಬದ್ಧತೆಯನ್ನು ಪ್ರದರ್ಶಿಸಬೇಕಾಗಿದೆ ಎಂದರು. ಎಲ್ಲ ನಮ್ಮ ಗೌಳಿ ಯುವಕರ ಕಡೆಯಿಂದ ನಾವು 8 ಜನ ಸೇರಿ ಈ ಕೊರೋನಾ ಮಹಾಮಾರಿಯಿಂದ ತತ್ತರಿಸಿ ನಲಗಿರುವಂಥ ಜನರಿಗೆ ಇವತ್ತು ಊಟ ಕೂಡ ಸಿಗ್ತಾ ಇಲ್ಲ. ಆದ ಕಾರಣ ನಾವೆಲ್ಲರೂ ಒಂದು 8 ಹುಡುಗರು ಸೇರಿ ಅವ್ರಿಗೊಂದು ಸ್ವಲ್ಪ ಫುಡ್ಡಿನ ವ್ಯವಸ್ಥೆ ಮಾಡೋಣ ಅಂತೇಳಿ ಒಂದು ಟಿಫಿನ್ ವ್ಯವಸ್ಥೆ ಮಾಡಿದ್ವಿ. ಟಿಫಿನ್ ಮತ್ತು ವಾಟರ್ ಬಾಟ್ಲೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ವ್ಯವಸ್ಥೆ ಮಾಡೋಣ ಅಂತೇಳ್ಬಿಟ್ಟು ಇವತ್ತು ಎಲ್ಲರೂ ತೀರ್ಮಾನ ಮಾಡಿ ಇವತ್ತು ನಮ್ಮ ಈ ಸಂಗನ ಬಸವ ಮಹಾಸ್ವಾಮಿಗಳ ಕೊಟ್ಟಸ್ವಾಮಿ ಮಠದ ಮುಂದೆ ನಾವೆಲ್ಲರೂ ಸೇರಿ ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಆದ ಕಾರಣ ಇವತ್ತು ಆ ದೇವರು ಅವರಿಗೂ ಒಳಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆಯ ದಿನಗಳಲ್ಲಿ ಬರಲಿ. ಈ ಇಡೀ ನಾಡಿನ ಜನತೆಗೆ ಏನು ಮಹಾಮಾರಿ ಮಹಾಮಾರಿ ಕೊರೋನಾ ಅನ್ನೊಂದು ಹಂಪಿ ಹಬ್ಬಿಕೊಂಡಿದೆ, ಆದಷ್ಟು ಬೇಗ ಹೋಗಲಾಡಿಸಿ ಇನ್ನು ಬರ್ತಕ್ಕಂಥ ದಿನಗಳ ಆರ್ಥಿಕ ಸ್ಥಿತಿಯಲ್ಲಿ ಎಲ್ಲರೂ ಅವರವ್ರ ಆರೋಗ್ಯವನ್ನು ಕಾಪಾಡಿಕೊಂಡು ಮುಂದೆ ಚೆನ್ನಾಗಿರಬೇಕಂತ ಹೇಳ್ತಾ ನಾನು ಒಂದು ಯಾರು ಮಾತಾಡ್ತೀನಿ. ಎಲ್ಲೆಲ್ಲಿ ಕೊಡ್ತಾಯಿದ್ರೆ ಇಲ್ಲಿ ಫಸ್ಟ್ ಆಗಿ ನಾವು ಇಲ್ಲಿ ಪ್ರೊಫೆಷನ್ ಮಠದ ಮುಂದೆ ಕೊಡ್ತಾ ಇದ್ವಿ, ಆಮೇಲೆ ಶರಣ ಆಸ್ಪತ್ರೆ ಮುಂದೆ ಕೊಡ್ತಾ ಇದ್ವಿ, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಮೇನ್ ಬಜಾರು ಮತ್ತು ಆಮೇಲೆ 100 ಬೆಡ್ ಹಾಸ್ಪಿಟ್ಲು ಕೆಲವು ಕಡೆ ಎಲ್ಲ ಎಲ್ಲೆಲ್ಲಿ ಇದ್ದಾರೆ ಅಲ್ಲೆಲ್ಲ ಹುಡುಕಾಡ್ಕೊಂಡು ಅವ್ರಿಗೆ ಸ್ವಲ್ಪ ಟಿಫಿನ್ ವ್ಯವಸ್ಥೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ನಮ್ಮ ಒಂದು ಸುಮಾರು ಒಂದು ವರ್ಷದಿಂದನೂ ಕೋವಿಡ್ ಪ್ರಾರಂಭ ಆಗಿ 1 ಆಯಿತು. ಜನರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಬಡ ಜನರಿಗೆ ಊಟದಾಗಲಿ ಅಥವಾ ಟಿಫನ್ದಾಗಲಿ ಭಾಳ ತೊಂದರೆ ಇರೋದರಿಂದ ನಮ್ಮ ಗೌಳಿ ಯುವಕರು ಇವತ್ತೆಲ್ಲರೂ ಸೇರಿಬಿಟ್ಟು ಇವತ್ತು ಟಿಫನ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸುಮಾರು 300 ಟಿಫನ್ ವ್ಯವಸ್ಥೆ, 300 ನೀರಿನ ಬಾಟಲ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅಲ್ಲಲ್ಲಿ ಕಡುಬಡವರು ಪೂರ್ತಿ
ಬೇರೆ ಊರಿಂದ ಹಾಸ್ಪಿಟಲ್ಗಳಿಂದ ಬಂದಂಥ ಜನರಿಗೆ ಕೂಡ ಇವತ್ತು ಊಟ ಹೋಟೆಲ್ಗಳು ಬಂದಾಗಿರೋದ್ರಿಂದ ಊಟ ಟಿಫನ್ ಸಿಗ್ತಾ ಇಲ್ಲ ಅವರಿಗೆ. ಅದಕ್ಕಾಗಿ ಊಟ ಟಿಫನ್ ವ್ಯವಸ್ಥೆಯನ್ನು ಇವತ್ತು ನಮ್ಮ ಗೌರಿ ಸಮಾಜದ ಯುವಕರೆಲ್ಲರೂ ಸೇರಿ ಇವತ್ತು ಕೊಟ್ಟರಸಂ ಮಠದ ಮುಂಭಾಗದಲ್ಲಿ, ನಂತರ ಸಣ್ಣಮ್ಮ ಆಸ್ಪತ್ರೆ ಮುಂಭಾಗದಲ್ಲಿ, 100 ಬೆಡ್ ಹಾಸ್ಪಿಟಲ್, ಮೇನ್ ಬಜಾರ್ ಮತ್ತು ಸ್ಟೇಷನ್ ರಸ್ತೆಯಲ್ಲಿ ಒಂದು ಸುಮಾರು 300-350 ಟಿಫನ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ. ಬೇಗ ಗುರು ಕೊಟ್ಟೂರೇಶ್ವರ ಆಶೀರ್ವಾದದಿಂದ ಈ ಕೊರೋನಾ ಕೂಡ ಬೇಗ ದೂರ ಆಗಲಿ. ಜನರು ಕೂಡ ಜನರಲ್ಲಿ ಕೂಡ ವಿನಂತಿಸ್ಕೊಳ್ಳೋದೇನೆಂದರೆ ಸ್ವಲ್ಪ ಅಂತರ ಕಾಯ್ದುಕೊಳ್ಳಿ, ಮಾಸ್ಕ್ಗಳನ್ನು ಧರಿಸಿಕೊಳ್ಳಿ, ಹಾಗೆ ಕರೋನಾ ದೂರ ಮಾಡಲಿಕ್ಕೆ ಸ್ವಲ್ಪ ಅಂತರ ಕಾಯ್ದುಕೊಳ್ಳಿ ಅಂತೇಳಿ ನಾನು ಜನರಲ್ಲಿ ಕೈ ಮುಗಿದು ಕೇಳಿಕೊಂಡು ನಾನು ಒಂದು ಮಾತು. ನಾವು ಮನುಷ್ಯರು, ನಮಗೆ ಭಗವಂತ ನೀಡಿದ ಮಾತಿನ ಅಮೂಲ್ಯ ಶಕ್ತಿ ಇದೆ. ಹಸಿವಾದರೆ ಅನ್ನ ಕೇಳ್ತೇವೆ, ದಾಹವಾದರೆ ಕುಡಿಯಲು ನೀರು ಕೇಳುತ್ತೇವೆ. ಆದರೆ ಮೂಕ ಪ್ರಾಣಿಗಳ ಗತಿ ಏನು ಅಂತ ಯೋಚಿಸಿದರೆ ನಿಜಕ್ಕೂ ಅಯ್ಯೋ ಅನ್ಸುತ್ತೆ. ಹೀಗೆ ಮೂಕ ಪ್ರಾಣಿಗಳ ಸಂಕಟಭರಿತ ಪ್ರಾಣಿ ಪ್ರಿಯರು ತಮ್ಮ ಕೈಲಾದಷ್ಟು ಆಹಾರದ ಸೇವೆಯನ್ನ ಮಾಡುತ್ತಿದ್ದು, ಈ ಸಾಲಿಗೆ ಜೈನ ಸಮುದಾಯದ ಅರ್ಹಂ ಗೆಳೆಯರ ಬಳಗ ಸೇರ್ಪಡೆಯಾಗಿದೆ. ಹೀಗೆ ಮೂಕ ಪ್ರಾಣಿಗಳ ಹಸಿವು ನೀಗಿಸುವ ಕಾರ್ಯಕ್ಕೆ ಮುಂದಾದ ಅರ್ಹಂ ಗೆಳೆಯರ ಬಳಗ ತಮ್ಮ ತಂಡದೊಂದಿಗೆ ಹಂಪಿಗೆ ತೆರಳಿ ವಾನರ ಸೇನೆಗೆ ಆಹಾರ ನೀಡುವ ಪುಣ್ಯದ ಕೆಲಸ ಮಾಡುತ್ತಿದೆ. ಲಾಕ್ಡೌನ್ ಆದಾಗಿನಿಂದಲೂ ಈ ಸೇವೆಯನ್ನು ನಡೆಸಿಕೊಂಡು ಬರುತ್ತಿದ್ದು, ಈ ಮೂಲಕ ಮೂಕ ಪ್ರಾಣಿಗಳ ಹಸಿವು ನೀಗಿಸುವ ಕಾರ್ಯದಲ್ಲಿ ಸಂತಸ ಪಡುತ್ತಿದೆ. ಹೀಗೆ ಹಂಪಿ ದೇಗುಲದ ಬಳಿ ಬರುವ ಕೊಂಡದಲ್ಲಿರುವ ಮತ್ಸ್ಯಗಳು ಅಂದರೆ ಮೀನುಗಳಿಗೆ ಆಹಾರ ನೀಡಿ ಖುಷಿಪಟ್ಟರು. ವಾನರ ಸೇನೆ ಅಂದರೆ ಕೋತಿಗಳಿಗೆ ಬಾಳೆಹಣ್ಣು, ಶೇಂಗಾ, ಬಿಸ್ಕೆಟ್ ಸೇರಿದಂತೆ ಆಹಾರದ ವ್ಯವಸ್ಥೆ ಕಲ್ಪಿಸಿ ಮೂಕ ಪ್ರಾಣಿಗಳ ಹಸಿವು ನೀಗಿಸುವ ಕಾರ್ಯ ಮಾಡಿದರು. ಹೀಗೆ ಅರ್ಹಂ ಗೆಳೆಯರ ಈ ಪ್ರಾಣಿ ಪ್ರೀತಿಗೆ ಪ್ರಾಣಿ ಪ್ರಿಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೊರೋನಾ ಅಂದ್ರೆ ಭಯ ಬೇಡ, ಮುನ್ನೆಚ್ಚರಿಕೆ ಇರಲಿ, ಎಸ್ಎಂಎಸ್ ಒಂದೇ ನಮ್ಮ ಮುಂದಿರುವ ದೊಡ್ಡ ಕೊರೋನಾ ಔಷಧಿ. ಈ ಹಿನ್ನೆಲೆ ವಿಜಯನಗರ ವಾಹಿನಿ ಆರಂಭಿಸಿದೆ ಆರೋಗ್ಯ ಸಲಹೆ ಕಾರ್ಯಕ್ರಮ. ಅಂತೆಯೇ ಇಂದು ನಮಗೆ ಸಲಹೆ ನೀಡುವವರು ಯಾರು, ಯಾವ ಸಲಹೆ ನೀಡುತ್ತಾರೆ ಕೇಳೋಣ ವಿಜಯನಗರ ಆರೋಗ್ಯ ಮಿತ್ರ ಕಾರ್ಯಕ್ರಮದಲ್ಲಿ. ಡಾಕ್ಟರ್ ಸೋಮಶೇಖರ್ ಅಂತ, ಇಲ್ಲಿ ಫಿಸಿಷಿಯನ್ ಆಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನನ್ನ ಮುಖ್ಯ ಸಂದೇಶ ಏನಂತಂದರೆ, ನಿಮಗೆ ಜ್ವರ, ನೆಗಡಿ, ಕೆಮ್ಮು, ಗಂಟಲು ನೋವು ಮತ್ತು ಉಸಿರಾಟದ ತೊಂದರೆ, ಏನೇ ಈ ಥರದ ತೊಂದರೆಗಳು ಕಾಣಿಸ್ದಾಗ ಫಸ್ಟು ನೀವು ಬಂದು ಎಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲಿ ಕೋವಿಡ್ಗೆ ಟೆಸ್ಟ್ ಮಾಡ್ತಿದ್ದಾರೆ ಫಸ್ಟು ಟೆಸ್ಟನ್ನು ಮಾಡಿಸ್ರಿ. ಟೆಸ್ಟ್ ಮಾಡಿಸಿ ನಿಮ್ಮ ಆಕ್ಸಿಜನ್ ಲೆವೆಲನ್ನು ನೋಡಿ ಅವ್ರು ನಿಮಗೆ ಹೋಮ್ ಐಸೋಲೇಷನ್ಗೆ ಹೋಗ್ಬೇಕೋ ಅಥವಾ ಕೋವಿಡ್ ಕೇರ್ ಸೆಂಟ್ರಿಗೆ ಹೋಗ್ಬೇಕೋ ಅಥವಾ ಅಡ್ಮಿಷನ್ ಬೇಕಂತ ಅಲ್ಲಿ ನಿಮಗೆ ಗೈಡ್ ಮಾಡ್ತಾರೆ. ಏನು ಗೈಡ್ ಮಾಡ್ತಾರೆ ಅದನ್ನೇ ನೀವು ಫಾಲೋ ಮಾಡಿರಿ. ದಯವಿಟ್ಟು ನೀವು ಪ್ರೈವೇಟಲ್ಲಿ ಅಥವಾ ಈ ನಕಲಿ ವೈದ್ಯರ ಹತ್ರ ತೋರಿಸಿ ಕರೋನಾ ಟೆಸ್ಟ್ ಮಾಡಿಸ್ತೇನೆ, ಮನೇಲಿ ಆಕ್ಸಿಜನ್ ಸೇವೆ ತೊಗೊಳೋದು ಅಥವಾ ಟ್ಯಾಬ್ಲೆಟನ್ನು ತೊಗೊಳೋದ್ರಿಂದ ನೀವು ಆಸ್ಪತ್ರೆಗೆ ಲೇಟಾಗಿ ತಲುಪ್ತೀರಿ. ತುಂಬ ಸೀರಿಯಸ್ ಆದಾಗೆ ತಲುಪಿದರೆ ನಿಮಗೆ ಚಿಕಿತ್ಸೆ ಮಾಡೋದು ತುಂಬ ಕಷ್ಟಕರವಾಗಿರ್ತದೆ ಮತ್ತು ಅದರಿಂದ ಮರಣ ಕೂಡ ಸಂಭವಿಸ್ಬೋದು. ಸೊ ಆದ್ದರಿಂದ ನೀವು ದಯವಿಟ್ಟು ಬೇಗನೆ ಬಂದು ಆಸ್ಪತ್ರೆಗೆ ಬಂದು ಟೆಸ್ಟನ್ನು ಮಾಡಿಸ್ಕೊಳ್ರಿ. ಟೆಸ್ಟ್ ಮಾಡಿಸ್ಕೊಂಡು ಅಲ್ಲಿ ಏನು ಹೇಳ್ತಾರೋ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿರಿ. ನಂತರದಲ್ಲಿ ಹೋಮ್ ಐಸೋಲೇಷನ್ಗೆ ನಿಮಗೆ ಸಾಧ್ಯ ಇದ್ದರೆ ಮಾತ್ರ ಹೋಮ್ ಐಸೋಲೇಷನ್ಗೆ ಒಳಗಾಗ್ರಿ. ಸಪ್ರೇಟಾಗಿ ಬಾತ್ರೂಮು ಮತ್ತು ಸಪ್ರೇಟು ಕೋಣೆ ಇದ್ದರೆ ಮಾತ್ರ ನೀವು ಹೋಮ್ ಐಸೋಲೇಷನ್ಗೆ ಒಳಗಾಗಬೇಕು. ಇಲ್ಲ ಅಂತಂದರೆ ನಿಮ್ಮ ಮನೇಲಿ ವಯಸ್ಸಾದವರು ಇದ್ದರೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜಾಸ್ತಿ ಇದ್ದರೆ ಅಂಥ ಸಮಯದಲ್ಲಿ ನೀವು ಕೋವಿಡ್ ಕೇರ್ ಸೆಂಟ್ರಲ್ಲಿ ಇರೋದು ಭಾಳ ಸೂಕ್ತ ಅಂತ ನನಗೆ ಅನಿಸ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಎಷ್ಟೇ ನಿರ್ಬಂಧಿಸಿದರೂ ನಿಲ್ಲದ ಸಂಚಾರ, ಖುದ್ದು ಅಖಾಡಕ್ಕಿಳಿದ ಡಿವೈಎಸ್ಪಿ ರಘುಕುಮಾರ್. ರೋಟರಿ ವೃತ್ತದಲ್ಲಿ ಪ್ರತಿ ವಾಹನಗಳ ತಪಾಸಣೆ. ರಾಜ್ಯ ಬಲಿಜ ಸಂಘದಿಂದ ಆರೋಗ್ಯ ಇಲಾಖೆಯ ಕಾರ್ಯಕ್ಕೆ ನೆರವು. ಆರೋಗ್ಯವರ್ಧಕ ಸಲಕರಣೆ ನೀಡಿ ನೆರವಿಗೆ ಮುಂದಾದ ಬಲಿಜ ಸಂಘ. ಆರೋಗ್ಯ ಇಲಾಖೆಯ ಹೊರಗುತ್ತಿಗೆ ನೌಕರರಿಗೂ ಬಂತು ಆಹಾರದ ಕಿಟ್. ಮಾನವೀಯ ಕೆಲಸಕ್ಕೆ ದಕ್ಕಿದ ಮಾನ್ಯತೆ. ಸಂತಸದ ನಗೆ ಬೀರಿದ ಹೊರಗುತ್ತಿಗೆ ನೌಕರರು. ವೀರಶೈವ ಸಮಾಜದಿಂದ ಹಂಚಿಕೆಯಾದ ಆಹಾರ ಧಾನ್ಯಗಳ ಕಿಟ್. ನಿರ್ಲಕ್ಷಿತ ವರ್ಗಗಳಿಗೆ ಸಹಾಯ ಹಸ್ತ ನೀಡಿ ಮಾನವೀಯತೆ ಮೆರೆದ ಸಮಾಜ ಬಾಂಧವರು. ಸಮಾಜ ಬಾಂಧವರಿಂದ ಕಾರಿಗನೂರು ಅಲೆಮಾರಿಗಳಿಗೆ ಆಹಾರ ಧಾನ್ಯಗಳ ಕಿಟ್ ವಿತರಣೆ. ನೆರವು ನೀಡಿದ್ದಕ್ಕೆ ಧನ್ಯವಾದ ಅರ್ಪಿಸಿದ ಅಲೆಮಾರಿ ಕುಟುಂಬಗಳು. ಗೌಳಿ ಸಮಾಜದ ಯುವಕರಿಂದ ದಿನಸಿ ಕಿಟ್ ವಿತರಣೆ. ಸಹಾಯ ಹಸ್ತಕ್ಕೆ ಅಭಿನಂದಿಸಿದ
ಫಲಾನುಭವಿಗಳು. ಲಾಕ್ಡೌನ್ ಹಿನ್ನೆಲೆ ಪ್ರವಾಸಿಗರಿಲ್ಲದೆ ಬಣಗುಟ್ಟಿದ ಹಂಪೆ, ಆಹಾರವಿಲ್ಲದೆ ಪರಿತಪಿಸುತ್ತಿರುವ ವಾನರ ಸೇನೆ, ಮೂಕ ಪ್ರಾಣಿಗಳ ಹಸಿವು ನೀಗಿಸಿದ ಅರ್ಹಂ ಗೆಳೆಯರ ಬಳಗ. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಮಂಜುನಾಥ್ ಉಪ್ಪಾರ್. Thank you.